बेळगावमध्ये कर्वे कार्यकर्त्यांनी व रायबाग तालुक्यातील नंदीकुरळी व यड्रावी ग्रामस्थांनी मोर्चा काढून जिल्हाधिकाऱ्यांना निवेदन सादर केले आहे. या संदर्भात अधिक माहिती अशी की रायबाग तालुक्यातील नंदीकुरळी व यड्रावी गावामध्ये असलेल्या खडी मशिनींवर बंदी घालण्यात यावी यासाठी येथील नागरिकांनी व कर्वे कार्यकर्त्यांनी मोर्चा काढून जिल्हाधिकाऱ्यांना निवेदन सादर केले आहे. ಕರ್ವೆ ಜಿಲ್ಲಾಧ್ಯಕ್ಷ ಜಯಶ್ರೀ ಸೊಲೋನಿ ಅಂತ ಮಾತಾಡ್ತಿರೋದು. ನಾವು ಸಾಹೇಬರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಕಾರಣ ಏನಂದ್ರೆ, ಕ್ರಷರ್ ಮಷಿನಿಂದ ರಾಯಬಾಗ್ ತಾಲೂಕಿನಲ್ಲಿ ನಂದಿಕುರುಳಿ ಹಳ್ಳಿಯಲ್ಲಿ ಮತ್ತೆ ಅದ್ರ ಪಕ್ಕದಲ್ಲಿ 2 ಕಿಲೋಮೀಟರ್ ಯಡ್ರಾವಿ ಅಂತ ಗ್ರಾಮ ಇದೆ. ಅಲ್ಲಿ ಆಲ್ರೆಡಿ 3-4 ಕ್ರಷರ್ಗಳಿದ್ದಾವೆ. ಅದ್ರ ಮುಖಾಂತರ ಅಲ್ಲಿ ಸ್ಕೂಲ್ ಇದೆ, ಮಕ್ಕಳಿಗೆ ತುಂಬ ಪರಿಣಾಮ ಬೀರ್ತದೆ. ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗ್ತಿದೆ. ಮಕ್ಕಳ ಮೇಲೆ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ತುಂಬ ಆಗ್ತಿದೆ. ಅದಕ್ಕೋಸ್ಕರ ಮತ್ತು ಅಲ್ಲಲ್ಲಿ ಹಳ್ಳಿಗಳಲ್ಲಿ ಜನರು ಇರ್ತಾರೆ, ಅವರ ತುಂಬ ರೋಗಗಳಿಂದ ಅಸ್ತಮಾ ಮತ್ತು TB ಕ್ಯಾನ್ಸರಿಂದ ಬಳಲ್ತಿದ್ದಾರೆ. ದನಕರುಗಳು ಸತ್ತು ಹೋಗಿದ್ದಾವೆ. ಅದಕ್ಕೋಸ್ಕರ 2-3 ವರ್ಷ ಆಯಿತು, ಆದರೂ ಕೂಡ ನಮಗೆ ನ್ಯಾಯ ದೊರಕಿಸಿಕೊಟ್ಟಿಲ್ಲ. ನಾವು ಇಷ್ಟು ವರ್ಷದಿಂದ ನಾವು ಹೋರಾಟ ಮಾಡಿದ್ರು, ಈ ಕ್ರಷರ್ ಮಷಿನ ಸ್ಥಳಾಂತರ ಮಾಡಬೇಕು, ಇಲ್ಲಾಂದರೆ ಪರವಾನಿಗೆ ರದ್ದು ಮಾಡಬೇಕು. ಇದರ ಹಿಂದೆ ರಾಜಕೀಯ ಕೆಲವೊಂದು ವ್ಯಕ್ತಿಗಳ ಕೈವಾಡ ಇದೆ. ಯಾಕಂದ್ರೆ ಅವರು ಕೈವಾಡ ಇರೋದ್ರಿಂದ ಇದು ಕ್ರಷರ್ ಮಷಿನ್ ಇನ್ನೂ ಸ್ಥಳಾಂತರ ಹೊಂದಿಲ್ಲ. ಅದು ಪರವಾನಿಗೆ ರದ್ದು ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಏನಂದರೆ 15 ದಿನದಲ್ಲಿ ಇದು ಸ್ಥಳಾಂತರ ಹೊಂದ್ಲಿಕ್ಕಂದ್ರೆ ನಾವು ಅತಿ ಕ್ರೂರವಾಗಿ ನಾವು ಹೋರಾಟ ಮಾಡ್ತೀವಿ. ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಕೆಲವೊಂದು ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಅವ್ರ ಮುಖಾಂತರ ಇದು ಕ್ರಷರ್ ಮಷಿನ್ ಸ್ಟಾಪ್ ಆಗ್ತಿಲ್ಲ. ಅದಕ್ಕೋಸ್ಕರ 15 ದಿನದಲ್ಲಿ ಇದು ಸ್ಟಾಪ್ ಆಗಲಿಲ್ಲ ಅಂದರೆ ನಾವು ಇನ್ನೂ ಜಾಸ್ತಿ ಹೋರಾಟ ಮಾಡ್ತೀವಿ. ಅದೇ ರೀತಿ ಇದಕ್ಕಿಂತಲೂ ಜಾಸ್ತಿ ಹೋರಾಟ ಪ್ರತಿಭಟನೆ ದೊಡ್ಡವಾಗಿ ಗಂಭೀರವಾಗಿ ಮಾಡ್ತೀವಿ. ನಂದಿಕುರುಳಿ ಗಾವಾತಿಲ್ ವಿರಾಪುರ್ ಯಾ ಭಾಗಾಮಧ್ಯೆ 3 ಖಡಿ ಮಷಿನ್ ಆಹೆತ್, ತರ ಯಡ್ರಾವಿ ಗಾವಾಮಧ್ಯೆ 1 ಖಡಿ ಮಷಿನ್ ಆಹೆ. ಗೆಲ್ಯಾ 4 ವರ್ಷಪಾಸೂನ್ ಯಾ ಮಷಿನ್ಚಾ ಎಥಿಲ್ ನಾಗರಿಕಾಂನಾ ತ್ರಾಸ್ ಹೋತ್ ಆಹೆ. काही प्रभावी राजकीय व्यक्तींच्या निदर्शनाखाली या मशिनी चालू असल्याने यावर लवकरात लवकर योग्य निर्णय घेऊन आम्हाला न्याय मिळवून द्या असे यावेळी निवेदनाद्वारे सांगण्यात आले आहे. येत्या 15 दिवसात या मशिनी बंद कराव्यात व सार्वजनिकांना सोयीस्कर करावे. या मशिनीमुळे नागरिकांच्या आरोग्याला धोका निर्माण होत असल्याने यावर लवकरात लवकर निर्णय घेणे गरजेचे बनले आहे. यावेळी मल्लवा, सोनेरी, पूजा भोसले, सुवर्णा, शकुंतला सह अन्य कार्यकर्ते उपस्थित होते.